ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಹರಿಷಡ್ ವರ್ಗ ಅನ್ನೋ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಹರಿಷಡ್ ವರ್ಗದ ಬಗ್ಗೆ ನಾವು ಮಾತಾಡಿದ್ದೀವಿ ಆ ತಂಡದ ಜೊತೆ ಕೂಡ ನಾವು ಮಾತಾಡಿದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡಬಹುದು ನಮ್ಮ ಸ್ಟುಡಿಯೋದಲ್ಲಿ ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಜವಾದ ಹರೀಶೆಡ್ ವರ್ಗಗಳು ನಮ್ಮ ಬದುಕಲ್ಲಿ ಬಂದಿರುವಂಥ ಹರೀಶೆಡ್ ವರ್ಗಗಳು ಸೊ ಅದನ್ನು ಗೆಲ್ಲೋದು ಅದು ಸಾಧ್ಯನ ಈ ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಈ ಒಂದು ಸಂವಾದದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಹಿರಿಯ ನಟ ಅವಿನಾಶ್ ಅವರು ಅವಿನಾಶ್ ಸರ್ ನಿಮಗೆ ಸ್ವಾಗತ ಸೊ ಸ್ನೇಹಿತರೆ ಹರಿ ವರ್ಗಗಳಂದ್ರೆ ಯಾವುದು ಅಂತ ನಿಮಗೆ ಗೊತ್ತು ಕಾಮ ಮದ ಮೋಹ ಲೋಭ ಕ್ರೋಧ ಮತ್ಸರ ಸೊ ಈ ಎಲ್ಲವನ್ನ ಹರಿಷಡ್ ವರ್ಗ ಅಂತೀವಿ ಹರಿ ಅಂದರೆ ಮನುಷ್ಯನ ಮೋಕ್ಷ ಸಾಧನೆಗೆ ಅಡ್ಡಿಯಾಗಿರೋ ಆರು ಶತ್ರುಗಳಂತ ನಾವು ಅದನ್ನು ಟ್ರೀಟ್ ಮಾಡ್ತೀವಿ ನಮ್ಮ ಭಾರತೀಯ ಫಿಲಾಸಫಿಯಲ್ಲಿ ಅದನ್ನು ಗೆದ್ದರೆ ಮಾತ್ರ ಮನುಷ್ಯ ಮೋಕ್ಷ ಪಡೆಯೋಕ್ಕೆ ಸಾಧ್ಯ ಅನ್ನೋ ಮಾತು ಕೂಡ ಇದೆ ಸೊ ಬನ್ನಿ ಹಾಗಾದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡೋಣ ನಾವು ಸರ್ ಮೊದಲನೇದಾಗಿ ಸೊ ವರ್ಗಗಳು ಸೊ ಸೊ ನಿಮ್ಮ ಬದುಕಿನ ವರ್ಗಗಳ ಬಗ್ಗೆ ಹೇಳಿ ಸರ್ ನೀವು ಅಂದರೆ ನೀವು ದಾಟ್ಕೊಂಡು ಬಂದಿರಂಥ ಅರಿಷಡ್ ವರ್ಗಗಳು ಸಿನಿಮಾ ಲೈಫಲ್ಲಿರ್ಬೋದು ವೈಯಕ್ತಿಕ ಜೀವನದಲ್ಲಿರ್ಬೋದು ಸೊ ಗೆಲ್ಲೋದು ಸಾಧ್ಯನ ಎಷ್ಟು ಮಟ್ಟಿಗೆ ಗೆದ್ದಿದ್ದೀರಿ ತಾವು ಅದ್ರ ಬಗ್ಗೆ ಹೇಳಿ ಇದು ತುಂಬ ಕಷ್ಟವಾದ ಪ್ರಶ್ನೆ ಓಕೆ ಉತ್ತರ ಕೊಡೋದು ಅಷ್ಟೇ ಕಷ್ಟ ಯಾಕೆಂದರೆ ಈ ಆರು ಶತ್ರುಗಳು ಅಂತೇನು ಹೇಳ್ತೀವಲ್ಲ ನಮ್ಮ ಮೋಕ್ಷ ಪಡೆಯೋದಕ್ಕೆ ಅಡ್ಡಿಯಾಗಿರುವಂಥ ಈ ಹರಿಶೆಟ್ಟ ವರ್ಗ ನಾವು ಅದರಿಂದ ಆಚೆ ಬರಕ್ಕೆ ಸಾಧ್ಯ ಅಂತ ನನಗೆ ಯಾವಾಗಲೂ ಯೋಚನೆ ಈಗ ನನಗೆ ಒಬ್ಬ ನಾನು ತುಂಬ ಭಾಳ ನನಗೆ ಯಾಕೆಂದರೆ ಈ ಥರದ ಫಿಲಾಸಫಿಕಲ್ ಆಗಿ ಅಥವಾ ಆ ಥರ ದೊಡ್ಡದಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ ಬಟ್ ನಾನು ಹೇಳೋದು ಅಂತೇನೆಂದರೆ ಹೇಗೆ ದಾಟೋದು ಈಗ ನನಗೆ ಇಷ್ಟು ವರ್ಷ ಆದಮೇಲೆ ಕೂಡ ನನಗೆ ಆಸೆಗಳಿದೆ ಒಬ್ಬ ಕಲಾವಿದನಾಗಿ ಇನ್ನೊಯ್ಯನೋ ಮಾಡಬೇಕು ನಾನು ಇನ್ನೂ ಒಳ್ಳೆ ಪಾತ್ರಗಳನ್ನು ಮಾಡಬೇಕು ಯಾರೋ ಒಬ್ರಿಗೆ ಒಳ್ಳೆ ಪಾತ್ರ ಸಿಕ್ಕಾಗ ಅಯ್ಯೋ ಇನ್ನೂ ಸಿಕ್ಬಿಡ್ತಲ್ಲ ಅಂತೆಲ್ಲ ಒಂದು ಕಡೆ ಒಂಚೂರು ಹೊಟ್ಟೆ ಉರಿ ಬರುತ್ತೆ ಒಬ್ಬ ಕಲಾವಿದನಾಗಿ ಅಯ್ಯೋ ಇನ್ನೊಂಚೂರು ದುಡ್ಡು ಸಂಪಾದನೆ ಮಾಡಿದ್ರೆ ಹೇಗೆ ಮುಂದಿನ ಮಕ್ ಮಕ್ ಮನೆಗೆ ಮುಂದಕ್ಕೆ ಏನಾದ್ರು ಮಾಡ್ಬಿಟ್ಟು ಹೋಗ್ಬೇಕಲ್ಲ ಹೀಗೆ ಈ ಥರದ್ದೆಲ್ಲ ಒಂದು ಪ್ರಾಕ್ಟಿಕಲ್ ಡಿಮಾಂಡ್ಸ್ ಇರಬೇಕಾದ್ರೆ ಅದನ್ನು ಗೆದ್ದು ಒಂಥರ ಎಲ್ಲವನ್ನು ಬಿಟ್ಟು ಆ ಸ್ಟಾಯ್ಕ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲವನ್ನು ಬಿಟ್ಟು ನಿರ್ಲಿಪ್ತನಾಗಿ ಹೆಂಗೆ ಬದುಕೋದು ನನಗೆ ಗೊತ್ತಿಲ್ಲ ಕಷ್ಟ ಇದು ಭಾಳ ಬಟ್ ಎಲ್ಲೋ ಒಂದು ಕಡೆ ಅವೆಲ್ಲವನ್ನು ಮೀರಿ ಒಂದು ಒಂದು ಮೆಚ್ಯೂರಿಟಿ ಅಂತ ಬರ್ತದೆ ಜೀವನದಲ್ಲಿ ಈ ಮೊದಲಿದ್ದಂಥ ತೀರಾ ಸಣ್ಣತನಗಳೆಲ್ಲ ಹೊರಟೋಗುತ್ತೆ ಕರೆಕ್ಟ್ ಅದು ಅದು ಒಂಥರ ಪಡಕ್ತಾ ಪಡಕ್ತಾ ಒಂಥರ ಈ ಬಿಕಮ್ ಮೋರ್ ಆ್ಯಂಡ್ ಮೋರ್ ಮೆಚ್ಯೂರ್ ಸೊ ಎಲ್ಲ ಒಂದು 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 ಲೆವೆಲ್ವರೆಗೆ ನಾವು ಅದನ್ನು ದಾಟಬೋದು ಪೂರ್ತಿಯಾಗಿ ಹೇಗೆ ಅದನ್ನು ಅಮ್ಮನ್ನು ಎಲ್ಲವನ್ನೂ ದಾಟಿ ಯಾವ ಆಸೆಗಳು ಇಲ್ಲದೆ ಜೀವನದಲ್ಲಿ ಯಾವ ಯಾವ ಗುಣಗಳು ಇಲ್ಲದೆ ಜೀವನ ತುಂಬ ಸಪ್ಪೆ ಅನಿಸ್ಬಿಡಲ್ವಾ ಅಂತ ಕೆಲವು ಸರಿ ಬಟ್ ಅದನ್ನು ದಾಟಿ ಈ ಮೋಕ್ಷ ಅಂತ ಏನು ಹೇಳ್ತಾರೆ ಅದು ನಾನು ಹೇಳ್ತಾ ಇದ್ದೆ ಆವಾಗಲೇ ಕೆಲವರು ತುಂಬ ಯಾವುದನ್ನು ಆಸೆ ಪಡದೆ ಯಾರು ಯಾರ ಬಗ್ಗೆ ಇದು ಮಾಡದೆ ಯಾವ ನೋವುಗಳು ಇಲ್ಲದೆ ಸಂತೋಷವಾಗಿ ಇದ್ಬಿಟ್ಟು ಹಂಗೇ ಹೋಗಿಬಿಡ್ತಾರೆ ಅಂತಂದರೆ ಈ ಅದಕ್ಕೆ ದೊಡ್ಡ ಫಿಲಾಸಫಿಕಲ್ ಆಗಿ ಏನು ಓದಬೇಕಾಗಿ ಓದಿರಲ್ಲ ಅಥವಾ ಪುಸ್ತಕಗಳು ಓದಿರಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆಯೂ ಇರಲ್ಲ ವಿಚಾರಗಳು ಗೊತ್ತಿರೋಲ್ಲ ಬಟ್ ಆದರೆ ಜೀವನದಲ್ಲಿ ಎಲ್ಲೋ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ಆ ಥರದವರು ಇರ್ತಾರೆ ಅವರೆಲ್ಲ ಒಂಥರ ಅವರು ನಿಜವಾಗ್ಲೂ ರಿಯಲಿ ಎನ್ಲೈಟನ್ ಪೀಪಲ್ ಅಂತ ಹೇಳೋದು ಖಂಡಿತ ಆ ಥರದವರು ಖಂಡಿತ ಖಂಡಿತ ಇದ್ದಾರೆ ಯಾಕೆಂದರೆ ನಾನು ಎಲ್ಲ ಒಂದು 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 ಬೆಲ್ಲವನ್ನು ತಿಳ್ಕೊಂಡು ನಾನು ಇದನ್ನು ಗೆಲ್ಲಬೇಕು ಅಂತ ಹೋಗೋದಕ್ಕಿಂತ ಎಲ್ಲ ಒಂದು ಕಡೆ ಇದು ಯಾವುದೂ ಗೊತ್ತಿಲ್ಲ ತುಂಬಾ ಸಿಂಪಲ್ ಆಗಿ ಇದ್ಬಿಟ್ಟು ಎಲ್ಲವನ್ನೂ ಗೆದ್ಬಿಟ್ಟಿರ್ತಾರಲ್ಲ ನಿಜವಾದ ಸಾಧಕರ ಮಧ್ಯೆ ಇದ್ದು ಮತ್ತೆ ಬಿಟ್ಟು ಹೋಗದೇ ಬಟ್ ನನಗೆ ನಿಮ್ಮನ್ನು ಪರ್ಸನಲ್ ಆಗಿ ನೋಡಿದಾಗ ಅಂದ್ರೆ ಒಂದಷ್ಟು ಗುಣಗಳಾದರೂ ನೀವು ನೀವು ಗೆದ್ದಿರೋ ಥರನೇ ಅನಿಸ್ತೀರಾ ನನಗೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನಾನು ಏನು ಹೇಳಿ ಕ್ರೋಧ ನಾನು ನೋಡಿಲ್ಲ ಅಥವಾ ನಿಮ್ಮ ಬಗ್ಗೆ ಯಾರೂ ಆ ಥರದ ವಿಚಾರಗಳನ್ನ ಹೇಳಿಲ್ಲ ಮೋಹ ಮದ ಈ ಥರದ ಯಾವ ಲೋಭ ಇದು ಯಾವುದು ಅಂದರೆ ಒಂದಷ್ಟು ಗುಣಗಳಾದರೂ ನೀವು ಕೆಲವು ಗುಣಗಳೆಲ್ಲ ನನಗೆ ಬಂದೇ ಇಲ್ಲ ನನಗೆ ಅಂದ್ರೆ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ ನನಗೆ ಬಂದಿಲ್ಲ ಓಕೆ ಕೆಲವು ಕೆಲವು ಸರಿ ಒಂದು ಹೇಳ್ತೀನಿ ಕೆಲವು ಪ್ರೊಫೆಷನ್ಗಳಲ್ಲಿ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಅದೀಗ ಲೋಭ ಆಗಲಿ ಅಥವಾ ನನಗೆ ಮತ್ಸರ ಆಗಲಿ ಅಥವಾ ನನಗೆ ಕ್ರೋಧ ಯಾವುದು ಇಲ್ಲ ನನಗೆ ಓಕೆ ಅದು ಹೇಗೆ ಸರ್ ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ ನನಗೆ ಮೊದಲಿಂದ ಬಂದಿಲ್ಲ ಒಂದು ನಮ್ಮ ಜೀವನದಲ್ಲಿ ಏನೋ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೆಲವೆಲ್ಲ ಇರ್ಬೋದೇನೋ ಬಟ್ ನಾವು ಜೀವನದಲ್ಲಿ ಯಾವಾಗ ಸ್ಟ್ರಗಲ್ ಮಾಡೋಕ್ಕೆ ಶುರು ಮಾಡ್ತೀವೋ ಈಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆದ ಮೇಲೆ ಆ ಇನಿಷಿಯಲ್ ಆ ಸ್ಟೇಜ್ಗಳಲ್ಲ ಅನುಭವಿಸುವಂತಹ ಇದು ಕಷ್ಟಗಳು ಆಮೇಲೆ ಅದೆಲ್ಲ ಏಗಿಸ್ಕೊಂಡು ಏರು ಎಲ್ಲ ಮಾಡಿಕೊಂಡು ಒಂದು ಒಂದು ಲೆವೆಲ್ ರೀಚ್ ಆಗೋದಕ್ಕೆ ನಾವು ಅನುಭವಿಸಿದಂಥ ಒಂದು ಒಂದು ಜರ್ನಿ ಇದೆಯಲ್ಲ ಜೀವನ ಅಲ್ಲೆಲ್ಲ ನಿಮಗೆ ಅದೆಲ್ಲ ದಾಟ ಬಿಡ್ತೀರಾ ಅನಿಸುತ್ತೆ ನನಗೆ ಅದೆಲ್ಲ ಬಿಡುತ್ತೆ ಅದು ಇದರಿಂದ ಏನು ಪ್ರಯೋಜನ ಇಲ್ಲ ಜೀವನದಲ್ಲಿ ಅಂತ ಅನಿಸ್ಬಿಡುತ್ತೆ ಯಾರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಈಗ ಬೇಕಾ ಈಗ ಯಾರ ಮೇಲೆ ಸಿಟ್ ಮಾಡಿಕೊಂಡು ಯಾರ ಮೇಲೆ ಕೋಪ ಪಟ್ಕೊಂಡು ಯಾರ ಮೇಲೆ ಏನೋ ಮಾಡಿಕೊಂಡು ಏನು ಪ್ರಯೋಜನ ನೀವ್ಯಾಕೆ ನೋವು ಅದನ್ನ ಅದನ್ನ ಇಟ್ಕೊಂಡು ನೀವ್ಯಾಕೆ ನೋವು ಅನುಭವಿಸ್ತೀರ ಅಲ್ವಾ ನಿಮ್ಮ ಮೂರ್ಖತನ ಅನ್ಸ್ಬಿಡುತ್ತೆ ಕೆಲವು ಸಾರಿ ಅದರಿಂದ ಏನು ಪ್ರಯೋಜನ ಇಲ್ಲ ನನಗೂ ಏನೂ ಪ್ರಯೋಜನ ಇಲ್ಲ ಸೊ ಹಾಗೆ ಅದೆಲ್ಲ ಅನುಭವ ಆದಾಗ ಐ ಥಿಂಕ್ ಗ್ರ್ಯಾಚುವಲಾಗಿ ಒಂದೊಂದಾಗಿ ಅದು ಕಳ್ಸ್ಕೊಳ್ತಾ ಹೋಗುತ್ತೆ ಅಂತ ಕಾಣ್ತೀವಿ ಒಂದೊಂದಾಗಿ ಈಗ ನನಗೆ ಬೇರೆಯವ್ರ ಬಗ್ಗೆ ಕುರೋಧನೂ ಬರಲ್ಲ ಯಾರ ಬಗ್ಗೆ ಮತ್ಸರನೂ ಬರಲ್ಲ ಎಲ್ಲ ಒಂಚೂರು ಆಸೆಗಳಿರ್ಬೋದು ಅದನ್ನು ಹೋಗಿಲ್ಲ ಬಿಟ್ಟರೆ ಸುಮಾರು ಕೆಲವೆಲ್ಲ ಬಿಟ್ಟು ಹೋಗಿದೆ ಸೊ ಅದನ್ನು ನಿಮ್ಗೆ ನೋಡಿದಾಗ ನನಗೆ ಮುಂಚೆ ಕೂಡ ನೋಡಿದಾಗ ನನಗೆ ಹಾಗನ್ನಿಸಿತ್ತು ಸೊ ಇದು ಒಂದು ಭ ಭಾಗ ನಿಮ್ಮ ವೈಯಕ್ತಿಕ ಬದುಕಿನ ಭಾಗಗಳನ್ನ ನಾವು ಕೇಳ್ತಾ ಇದ್ವಿ ಎರಡನೇದು ಸರ್ ಈ ಸ್ಪಿರಿಚುವಾಲಿಟಿ ಅನ್ನೋದು ಆಧ್ಯಾತ್ಮ ಅಂತ ನಾವು ತೆಗೆದುಕೊಂಡಾಗ ಸೊ ಅಂದರೆ ಈಗ ಯಾವುದೇ ವಿದೌಟ್ ಬೀಯಿಂಗ್ ಅಟ್ಯಾಚ್ ಟು ಎನಿ ರಿಲಿಜನ್ ಒಂದು ಸ್ಪಿರಿಚುವಾಲಿಟಿದು ಒಂದು ಸ್ಟ್ರೀಕ್ ಇರುತ್ತೆ ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಬಟ್ ನಾನು ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಯಾವುದು ದೇವಸ್ಥಾನಗಳಿಗೆ ಹೋಗಿದ್ದೆ ನೆನಪಿಲ್ಲ ಲಾಸ್ಟ್ ಯಾವಾಗ ಹೋಗಿದ್ದೀನಿ ಅಂತ ಯಾರಾದರೂ ಇಂಟ್ರೆಸ್ಟ್ ಜೊತೆಗೆ ಹೋಗ್ತೀನಿ ಬಟ್ ಎಲ್ಲೊಂದು ಕಡೆ ಒಂದು ಸಣ್ಣ ಕನೆಕ್ಷನ್ ಏನೋ ಇದೆ ಅಂತ ಅನ್ಸ ಅನ್ಸಕ್ಕೆ ಶುರುವಾಗಿ ಭಾಳ ವರ್ಷ ವರ್ಷಗಳಾಯಿತು ಧ್ಯಾನ ಪ್ರಾಣಾಯಾಮ ಅದೆಲ್ಲ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ ಅಂದರೆ ಅದು ಏನೋ ಅದನ್ನು ಅದು ಧ್ಯಾನ ಮಾಡುವಾಗ ಏನೋ ಯೋಚನೆಗಳು ಬರ್ತವೆ ಬಟ್ ಅದನ್ನು ಮಾಡ್ಬೇಕಂತ ಮಾಡ್ಬೇಕನ್ಸುತ್ತೆ ಅದು ಏನಕ್ಕೆ ಗೊತ್ತಿಲ್ಲ ಅದು ಏನು ಕನೆಕ್ಷನ್ ಅಂತೇಳಿ ಆ ಥರದ್ದು ಸರ್ ನಿಮ್ಮ ಅನುಭವದು ಅನುಭವದ ಬಗ್ಗೆ ಹೇಳೋದಾದರೆ ಒಂದು ಹೇಳಿದ ಇನಿಷಿಯಲ್ ಆಗಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ತುಂಬ ರಿಜೆಕ್ಟ್ ಮಾಡ್ತಾ ಇದ್ದೆ ಅಂದರೆ ನನಗೆ ದೇವ್ರ ಬಗ್ಗೆ ಸಿಟ್ಟಿಂದಲ್ಲ ಅಥವಾ ನಂಬಿಕೆ ಬಗ್ಗೆ ಸಿಟ್ಟಿಂದಲ್ಲ ನಂಗೆ ಅಲ್ಲಿ ನಡೀತಾ ಇದ್ದಂಥ ಇದು ವಾತಾವರಣ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಲ್ಲಿ ಯಾಕೆಂದ್ರೆ ದೇವ್ರು ಬಿಟ್ಟು ಯಾರು ಯಾರಿಗೂ ಭಕ್ತಿ ಇರ್ತಿಲ್ಲ ಅಲ್ಲಿ ಹ್ಞೂ ಸೊ ನನಗೆ ಆ ಅಟ್ಮಾಸ್ಫಿಯರ್ ಆಮೇಲೆ ಇತ್ತಿಗೆ ಬರ್ತಾ 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 ನಾನು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು 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 ಏಜ್ ಆದಮೇಲೆ ಈ ಈ ಧ್ಯಾನ ಅನ್ನೋದು ನಾನು ಶುರು ಮಾಡಿಕೊಂಡೆ ಮಾಡೋದಕ್ಕೆ ಅಂದರೆ ಮೆಡಿಟೇಷನ್ ಅಂತ ಶುರು ಮಾಡಿಕೊಂಡೆ ಎಲ್ಲೋ ಇಟ್ ಗಿವ್ಸ್ ಮಿ ಪೀಸ್ ಆಫ್ ಮೈಂಡ್ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಕೆಲವು ಸಾರಿ ಎಲ್ಲೋ ಒಂದು ಕಡೆ ನನಗೆ ಅಂತಂದರೆ ಎಲ್ಲೋ ಒಂದು ಜನ ಇಲ್ದಿರೋವಂಥ ದೇವಸ್ಥಾನ ಅದು ಅದೇನು ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ದೆರ್ ಈಸ್ ಸಮ್ ಕೈಂಡ್ ಆಫ್ ಪೀಸ್ ದಟ್ ಐ ಗೆಟ್ ನೀವು ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಒಂದು 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 ಸಿಗುತ್ತಲ್ಲ ಒಂದು ಪೀಸ್ ಆಫ್ ಮೈಂಡ್ ಒಂದು ಅದು ಯಾವುದೋ ಡಿಸ್ಟ್ರಾಕ್ಟ್ ಆಗಬಾರ್ದು ಮೈಂಡ್ ಆಗಿ ಇಟ್ಕೋಬೇಕು ಸೊ ಅದು ಕಷ್ಟ ಈಗ ನಾನು ನಾಳೆದು ಬ್ಯಾಂಕ್ಗೆ ಲೋನ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಅಂದ್ಕೊಂಡು ನಾವು ಧ್ಯಾನ ಮಾಡೋಕೆ ತುಂಬ ಕಷ್ಟ ಅದು ಬರುತ್ತೆ ಅದು ಬರ್ತಾ ಇರುತ್ತೆ ಬಟ್ ಅದನ್ನು ದಾಟಿ ಎಲ್ಲ ಒಂದು ಕಡೆ ಇಟ್ ಹ್ಯಾಸ್ ಗಿವನ್ ಮೀ ನಾನು ಪ್ರಾಣಾಯಾಮ ಮಾಡ್ತೀನಿ ಊಸು ಅಂದರೆ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀನಿ ಬಟ್ ಅಲ್ಲಿ ಏನೋ ಇದೆ ಅದರಲ್ಲಿ ದೆರಿ ಸಡನ್ ಕ್ವಾಲಿಟಿ ವಿಚ್ ಡೆಫಿನೆಟ್ಲಿ ಹೆಲ್ಪ್ಸ್ ಯು ಆ್ಯಂಡ್ ಎಲ್ಲ ಒಂದು ಕಡೆ ಮಾಡೋಕ್ಕೆ ಶುರು ಮಾಡಿ ನನಗೆ ಈ ಅದು ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಕೋವಿಡ್ ಟೈಮ್ನಲ್ಲಿ ಓಕೆ ಓಕೆ ಹಾಂ ಹಾಂ ಈ ಕೋವಿಡ್ ಟೈಮ್ನಲ್ಲಿ ಈ ಲಂಗ್ಸ್ಗೆ ತುಂಬ ಎಫೆಕ್ಟ್ ಮಾಡುವಂಥದ್ದು ಅಟ್ಯಾಕ್ ಮಾಡೋವಂಥದ್ದು ಒಂದು ಗೊತ್ತಾದ ತಕ್ಷಣ ನಾವೆಲ್ಲರೂ ಎಚ್ಚೆತ್ಕೊಂಡು ಇದ್ದಕ್ಕಿದ್ದಾಗೆ ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಶುರು ಮಾಡೋದು ಆ ಕೋವಿಡ್ ಪ್ರಶ್ನೆ ಅಲ್ಲ ಈಗ ಮೆಡಿಟೇಷನ್ ಮಾಡೋಕೆ ಶುರು ಮಾಡಿದ್ಮೇಲೆ ಅದೇನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಇರುತ್ತೆ ಒಂದು ಫ್ರೆಶ್ನೆಸ್ ಇರುತ್ತೆ ಅದನ್ನ ಅದನ್ನು ಐ ಥಿಂಕ್ಟ್ ಬಟ್ ಅದು ಅನುಭವಿಸಿದ ಗೊತ್ತಾಗುತ್ತೆ ಅದು ಅನುಭವಿಸಿದ ಗೊತ್ತಾಗುತ್ತೆ ಆ್ಯಕ್ಚುಲಿ ಅಷ್ಟೇ ನಾವು ಯಾಕೆಂದ್ರೆ ಅದನ್ನು ಹೌದು ಸರ್ ನಿಮ್ಮ ನಿಮ್ಮ ಜೀವನದಲ್ಲಿ ಗುರುಗಳು ಅಂತ ಯಾರಾದರೂ ಬಂದಿದಾರಾ ಅದು ವೈಯಕ್ತಿಕ ಅಂದರೆ ವೈಯಕ್ತಿಕ ಬದುಕಲ್ಲಿ ನೀವು ನೋಡಿರಂಥ ಗುರುಗಳಿರ್ಬೋದು ಎಲ್ಲಿ ಪ್ರೊಫೆಷನಲ್ ನೋಡಿರ್ಬೋದು ಇರ್ಬೋದು ಅಂದರೆ ನಿಮ್ಮ ಲೌಕಿಕ ಬದುಕಿಗೆ ಹೇಳ್ತಾ ಇಲ್ಲ ಅಂದರೆ ಈ ಥರ ಬದುಕು ಆ ಥರ ನೀವು ಕೇಳಿರೋದಿರ್ಬೋದು ಓದಿರೋದಿರ್ಬೋದು ನೀವು ಮೀಟ್ ಮಾಡದೇ ಇರುವಂಥ ಗುರುಗಳಿರ್ಬೋದು ಆ ಏನಾದರೂ ಇದೆಯಾ ಸರ್ ನಿಮ್ಮ ಬದುಕಲ್ಲಿ ನನಗೆ ಬದುಕಿನಲ್ಲಿ ನಾನು ಭೇಟಿ ಮಾಡಿರೋ ಥರ ನನಗೆ ಆ ಥರ ಗುರುಗಳು ಯಾರು ನನಗೆ ನನ್ನ ಪಾಠ ಮಾಡೋ ಗುರುಗಳು ಬಿಟ್ಟರೆ ಬೇರೆ ಈ ಥರದ ಗುರುಗಳು ನನಗೆ ಯಾರೂ ನನಗೆ ನಾನು ಭೇಟಿ ಮಾಡಿಲ್ಲ ಸಿಕ್ಕಿಲ್ಲ ಬಟ್ ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೀನಿ ವಿವೇಕಾನಂದರ ಬಗ್ಗೆ ಆಗಲಿ ರಾಮಕೃಷ್ಣ ಪರಮಹಂಸ ಆಗಲಿ ಮತ್ತು ಇನ್ನೊಬ್ಬರು ಅವರು ಯೋಗ ಹಿಮಾಲಯನ್ ಇದ್ರ ಬಗ್ಗೆ ಬರ್ತಿದ ಅದೇ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದ ಅದು ಅವೆಲ್ಲ ನನಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ ಅಂದರೆ ಏನೋ ಇದೆ ಐ ಮೀನ್ ಎಲ್ಲವೂ ನಾವು ತುಂಬ ನಾವು ಡಿನೇ ಮಾಡೋಕ್ಕಾಗಲ್ಲ ಸುಮ್ಮನೆ ಯಾಕೆಂದರೆ ಈಗ ನಮ್ಮ ಯಾವುದೂ ನಂಬಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅನುಭವ ಆಗದೆ ಇರೋ ಹೊರತು ನಮ್ಗೆ ಅನುಭವ ಆದಾಗಲೇ ನಾವು ನಮಗೆ ನಂಬಿಕೆ ಬರೋಕ್ಕೆ ಸಾಧ್ಯ ನಾವು ಬೇರೆಯವ್ರನ್ನ ನಂಬಿ ಅಂತ ಹೇಳೋಕ್ಕೂ ಆಗಲ್ಲ ಅದಕ್ಕೆ ಅವ್ರಿಗೆ ಅನುಭವ ಆಗೋ ತನಕ ಅದು ಆಗಲ್ಲ ಅದು ಈಗ ಭೂತ ಇದೆ ಅಂತ ನಾವು ಯಾರು ಹೇಳಿದ್ರು ನಾವು ನಂಬಲ್ಲ ಯಾಕಂದ್ರೆ ನಮ್ಗೆ ಅನುಭವ ಆಗಿಲ್ಲ ನಮ್ಗೆ ಅನುಭವ ಆದಾಗ ಮಾತ್ರ ಅದು ಸಾಧ್ಯ ಸಾಧ್ಯ ಆಗೋದು ಇದು ಸ ಇದು ಸುಳ್ಳು ಅಥವಾ ನಿಜನೋ ಅಂತ ನಮ್ಗೆ ಅದೆಲ್ಲ ಒಂದು ಆಗಿದೆ ಬಟ್ ಏನು ಅನಿಸುತ್ತೆ ಅಂತಂದರೆ ನಾನು ತುಂಬ ನನಗೆ ಈ ಈ ಸ್ಪೇಸ್ ಬಗ್ಗೆ ಅಂದರೆ ಅಸ್ಟ್ರಾನಮಿ ಬಗ್ಗೆ ತುಂಬ ನನಗೆ ತುಂಬ ಇಂಟ್ರೆಸ್ಟ್ ನನಗೆ ಸೊ ನಾನು ಎಲ್ಲ ಓದ್ತಾಯಿರ್ತೀನಿ ಈಗ ಸ್ಪೇಸ್ ಇದ್ರ ಬಗ್ಗೆ ವಿಚಾರಗಳ ಬಗ್ಗೆ ಏನೇ ಬಂದರೂ ಪ್ರತಿಯೊಂದು ಓದ್ತಾ ಇರ್ತೀನಿ ನಾನು ಯಾವುದೋ ಮೊನ್ನೆ ಓದ್ತಾ ಇದ್ದೆ ಯಾವುದೋ ವಾಯಜರ್ ಫೋರ್ ಅನ್ನೋದು ಇಟ್ಸ್ ಇಟ್ಸ್ ನಮ್ಮ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲ ಏನೋ ಬಿಟ್ಟಿದ್ದು ಅಂತ ಕಾಣುತ್ತೆ ಇಟ್ ಈಸ್ ಸಮ್ ಲೆವೆನ್ ಪಾಯಿಂಟ್ ಫೈವ್ ಬಿಲಿಯನ್ ಮೈಲ್ಸ್ ಅವೇ ಫ್ರಮ್ ದಿ ಅರ್ತ್ ಬಿಲಿಯನ್ ಅಂದರೆ ಎರಡು ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಕೋಟಿ ಮೈಲಿ ದೂರದಲ್ಲಿ ನಾವು ಒಂದು ಹಂಗೆ ನನಗೆ ಆ ವಾಸ್ಟ್ನೆಸ್ ಆಫ್ ದ ಯೂನಿವರ್ಸ್ ಆ ವಾಸ್ಟ್ನೆಸ್ ಆಫ್ ದ ಸ್ಪೇಸ್ ನಮ್ಗೆ ಯಾವುದೋ ಒಂದು ಸೋಲಾರ್ ಸಿಸ್ಟಮ್ ಒಂದು ಚಿಕ್ಕ ಡಾಟ್ ಇರಲಿ ಅದರಲ್ಲಿ ನಮ್ಮ ಭೂಮಿ ಕಾಣ ಕೂಡ ಕಾಣಲ್ಲ ಸೊ ಏನು ಹೆಂಗೆ ಇವೆಲ್ಲ ಹೌ ಡಿ ಹೌ ಡಿಡ್ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ ಅಂದರೆ ಈಗ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೀರಾ ಕ್ರಿಯೇಟ್ ಆಗೋಯ್ತು ಇದ್ದಕ್ಕಿದ್ದಾಗೆ ಅಂತ ಹೇಳ್ತೀರಾ ನಮ್ಮಲ್ಲಿ ಓಮ್ ಅದರಿಂದನೇ ಬಂತು ಅಂತ ಹೇಳ್ತಾರೆ ಎಲ್ಲವೂ ಇರಬಹುದು ಬಟ್ ಎಲ್ಲ ಆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಈ ವಾಶ್ನ ಸ್ಪೇಸು ಈ ಇಲ್ಲಿ ನಮ್ಮ ಭೂಮಿ ಸೊ ಒಂದು ಸೋಲಾರ್ ಸಿಸ್ಟಮ್ ಒಂದು ಚುಕ್ಕಿ ಅಲ್ಲೊಂದು ಭೂಮಿ ಅಲ್ಲಿ ಅದ ಅದಕ್ಕೊಂದು ಸಣ್ಣ ಚುಕ್ಕಿಲಿ ಸಣ್ಣ ಚುಕ್ಕಿ ಅಲ್ಲಿ ನಾವು ಸೊ ನಾವು ಹೌ ಇಂಪಾರ್ಟೆಂಟ್ ವಿ ನಮ್ಗೆ ಎಷ್ಟು ನಾವು ನಾವು ಪರದಾಡ್ತೀವಿ ಜೀವನದಲ್ಲಿ ಇದಕ್ಕೋಸ್ಕರ ನಾವು ಏನು ನಾವು ಅಥವಾ ನಮ್ಮ ನಾವು ನಾವು ಇದು ನಾವು ನಾವು ಮಾತ್ರ ಇದ್ದೀವಾ ಬೇರೆ ಕಡೆ ನಮ್ಮ ಥರ ಇಲ್ವೇ ಇಲ್ವಾ ಸಾವಿರಾರು ಪ್ರಶ್ನೆಗಳು ಬರುತ್ತಲ್ವ ಎಷ್ಟು ಇದರಲ್ಲಿ ಹಾಂ ಲಿಮಿಟೇ ಇಲ್ಲ ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ ಸ್ಪೇಸ್ಗೆ ಕೋಟ್ಯಾಂಥರ ಕೋಟ್ಯಾಂತರ ನಕ್ಷತ್ರಗಳು ಗ್ರಹಗಳು ಎಲ್ಲೆಲ್ಲ ಇರಬೇಕಾದ್ರೆ ನಾವು ಯಾಕೆ ನಮ್ಗೆ ಎಷ್ಟೊಂದು ಈಗೋ ನಮ್ಗೆ ಇಷ್ಟೊಂದು ಅಹಂಕಾರ ನಮ್ಗೆ ಯಾಕೆ ಎಷ್ಟೊಂದು ಇದು ಎಲ್ಲ ಎಲ್ಲವೂ ಬರ್ತದೆ ಅದಕ್ಕೆ ಅಂತ ಕಾಣುತ್ತೆ ತುಂಬ ನೀವೇನು ಹೇಳ್ತೀರಾ ಎನ್ಲೈಟನ್ ಜನಗಳು ಅವ್ರಿಗೆ ಇದೆಲ್ಲ ತುಂಬ ಗೌಡ ಅನ್ನಿಸ್ಬಿಡ್ತು ಅಂತ ಕಾಣುತ್ತೆ ಅದಕ್ಕೆ ಅದನ್ನೇ ಮೋಕ್ಷ ಅಂತ ಹೇಳ್ಬೋದ ನೀವು ಅಲ್ವಾ ಯಾಕೆಂದರೆ ನಾವು ಇಷ್ಟು ಸಣ್ಣವರು ಅಂತ ಗೊತ್ತಾದಾಗ ಆಮೇಲೆ ಏನಾಗ್ತೀವಿ ಅಂತ ಅಂದ್ಕೊಂಡಾಗ ನಮಗೆ ನಾವು ನಿಜವಾಗಲೂ ರಿಯಲಿ ಈಗ ಅಪೋಲೋ ಮೂನ್ ಮೇಲೆ ಲ್ಯಾಂಡ್ ಆದಾಗ ಅದೇ ನೀಲ್ ಆಮ್ಸ್ಟ್ರಾಂಗ್ ಹೇಳಿದ್ನಲ್ಲ ಅಥವಾ ಮೈಕೆಲ್ ಕಾಲಿಂಗ್ಸ್ ಯಾರು ಅವ್ರ ಇದ್ದವನು ಅವನು ಯಾಕೆ ಎಷ್ಟು ಸುಂದರವಾಗಿದೆ ಭೂಮಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು 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 ಯುದ್ಧಗಳು ನಡೀತಾ ಇದೆ ಎಷ್ಟು ಒಡದಾಟ ನಡೀತಾ ಇದೆ ಅಲ್ಲಿ ಯಾಕೆ ಅನಿಸುತ್ತೆ ಸೊ ನಾವು ಸೊ ಸ್ಮಾಲ್ ಯಾರು ಎಷ್ಟು ಸಣ್ಣವರಾಗಿದ್ದೀವಿ ನಾವು ನಮ್ಗೆ ಯಾಕೆ ಇದಂತೆಲ್ಲ ಇದರಿಂದ ಏನು ತೀರ ನಶ್ವರ್ ಆ ಥರದ ಫೀಲಿಂಗ್ ಬಂದಾಗ ಅದು ಐ ಥಿಂಕ್ ದೆನ್ ಇಟ್ ಮೂವ್ ಟುವರ್ಡ್ಸ್ ಮೋಕ್ಷ ಇಟ್ ನೀಡ್ ನಾಟ್ ಬಿ ದೇವ್ರ ಭಕ್ತಿ ದೇವರು ಅಲ್ಲಿ ನಾವು ಇದು ಮಾಡಬೇಕು ಅಲ್ಲಿಂದ ತೊಗೋಬೇಕು ಒಬ್ಬ ಗುರು ಅಂತಲ್ಲ ನೀವು ಸ ಕೂತ್ಕೊಂಡು ಯೋಚನೆ ಮಾಡಿದಾಗ ನೀವು ಎಷ್ಟು ಚಿಕ್ಕವರು ನಾಟ್ ಅಂತ ಸೊ ಇನ್ಸಿಗ್ನಿಫಿಕೆಂಟ್ ಜೀವನ ಇದಲ್ಲ ಇದ್ರ ನೀವು ಅಂದಾಗ ಇನ್ಸಿಗ್ನಿಫಿಕೆಂಟ್ ಅದು ಬಂದಾಗ ಎಲ್ಲ ಅಹಮಿಗೆ ಗೇಮ್ ಎಲ್ಲ ಹೊಟ್ಟಾಗುತ್ತಲ್ವ ಪೂರ್ತಿ ಅದನ್ನು ಅಚೀವ್ ಮಾಡಿಕೊಂಡ್ರೆ ಸಾಕು ಐ ಥಿಂಕ್ ಈ ಹರಿಷಡ್ ವರ್ಗದ ಆಚೆ ಬರ್ಬೋದು ಅನ್ಸುತ್ತೆ ಕರೆಕ್ಟ್ ಕರೆಕ್ಟ್ ನನ್ನ ಪ್ರಕಾರ ನನ್ನ ನನಗೆ ನನಗೆ ಅಷ್ಟೇ ನನಗೆ ಬೇರೆ ಏನೂ ನನಗೆ ಗೊತ್ತಿಲ್ಲ ನನಗೆ ನನಗೆ ಆ ಥರ ದೀಪ ಹೋಗೂ ಇಲ್ಲ ಬಟ್ ಸಡನ್ನಾಗಿ ಎಲ್ಲ ಕೆಲವು ಆಸೆಗಳು ಬಂದುಬಿಡುತ್ತೆ ಏನು ಆಸೆಗಳು ಬರುತ್ತೆ ಹೇಳಿದ್ನಲ್ಲ ಈಗ ಇವಾಗ ಇನ್ನೊಂದು ಒಳ್ಳೆ ಪಾತ್ರ ಸಿಕ್ಕರೆ ಸಾಕು ಅಥವಾ ಏನು ಆಸೆ ಇದೆ ಸರ್ ನಿಮಗೆ ಪಾತ್ ಸಿನಿಮಾಗಳ ಹೊರತಾಗಿ ನಂಗೆ ನಾನು ಸಿನ್ಮಾಗಳ ಹೊರತಾಗಿ ನನಗೇನು ಆಸೆ ಇಲ್ಲ ಆದರೆ ನನಗೆ ಯಾಕೆಂದರೆ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಬೇಸಿಕ್ ಮೆಟೀರಿಯಲಿಸ್ಟಿಕ್ ಡಿಮಾಂಡ್ಸ್ ಕೆಲವೆಲ್ಲ ಇದೆ ಅದು ಫುಲ್ ಫಿಲ್ ಮಾಡಿದ್ರೆ ಬಟ್ ನನಗೆ ಏನು ಇನ್ನು ಕಲಾವಿದ ನನಗೆ ಬೇರೆ ಏನಿರೋಕ್ಕೆ ಸಾಧ್ಯ ಹೇಳಿ ನನಗೆ ಬೇರೆ ಏನೂ ಆಸೆ ಇಲ್ಲ ನಾನು ಬೇರೆ ಏನು ಅಲ್ಲ ಮೂವತ್ತು ವರ್ಷಗಳಿಂದ ಮೂವತ್ತು ವರ್ಷ ಅದು ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿಲ್ಲ ನಾನು ನನಗೆ ಎಲ್ಲ ಒಂದು ಕಡೆ ಐ ಶುಡ್ ಬಿ ಅಲೈವ್ ಟು ಡೂ ಸಮ್ ಐ ಶುಡ್ ಬಿ ಅಲೈವ್ ಅದ ಬದುಕಿರೋದಲ್ಲ ಐ ಶುಡ್ ಬಿ ಅಲೈವ್ ಇನ್ ಎ ರೋಲ್ ಒಂದು ಪಾತ್ರದಲ್ಲಿ ನಾನು ಬದುಕಿರಬೇಕು ಆ ಥರ ಪಾತ್ರಗಳು ಸಿಗುತ್ತಾ ಅಂತ ಅದಂತರ ಹೆಂಗೆ ಅಂತಂದರೆ ದಿಗಂತ ಥರ ಹೊರಯಸ್ ಅಂತಾರೆ ಅಂದರೆ ನಾವು ಯಾವಾಗ ಕಲಾವಿದರು ಅಯ್ಯೋ ನನಗೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತಂದ್ರೆ ಯು ಆರ್ ಡೆಡ್ ಅದು ಕಾಣ್ತಾ ಇರಬೇಕು ನೀವು ಹೋಗ್ತಾ ಇರಬೇಕು ಅಂತ ದೂರ ಸಿಕ್ಕ ಅಲ್ವಾ ದೂರ ಹೋಗ್ತಾ ಇರತ್ತಲ್ಲ ತೃಪ್ತಿ ಸಿಕ್ಕಿಬಿಟ್ರೆ ಎಲ್ಲಿ ನನಗೆ ತೃಪ್ತಿ ಸಿಕ್ಬಿಟ್ರೆ ಹತ್ತು ಹತ್ತೋಗ್ತೀನಿ ನಾನು ತೃಪ್ತಿ ಇದ್ದೇ ಇದ್ದರೆ ನಾವು ಬದುಕೋಕ್ಕೆ ಸಾಧ್ಯ ಕಲಾವಿದನಾಗಿ ಆ ತೃಪ್ತಿ ಅನ್ನೋದು ಬರೋದೆ ಇಲ್ಲ ಅದೇ ಹೋಗ್ತಾ ಇದ್ದಂಗೆ ದೂರ ಹೋಗ್ತಾ ಇರುತ್ತೆ ನಾವು ಅಂಟ್ಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ನನ್ಗೆ ಅಷ್ಟೇ ಆಸೆ ಬೇರೆ ಯಾವುದೂ ಆಸೆ ಇಲ್ಲ ಅದು ಒಂದೇ ನಾನು ರಿಶಡ್ ವರ್ಕ್ ಆಗೋದಿಲ್ಲ ಇಲ್ಲ ಅದು ಕೂಡ ಪಾಸಿಟಿವ್ ಆಗಿದೆ ಅದು ಸರ್ ನಿಮ್ಮ ಜೊತೆ ಮಾತಾಡ್ಬೋದು ಹೋದ್ ಸಲ ಮಾತಾಡಿದಾಗ ನೀವು ಒಂದು ಮಾತು ಹೇಳಿದ್ರಿ ನನಗೆ ಸರ್ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೇಳಿದ್ದೆ ನಾನು ಅವಾಗ ಹೇಳಿದ್ರಿ ನಾನು ಬೇರೆಲ್ಲ ನೋಡಿದಾಗ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ನಾನು ಏನು ಮಾಡಿಲ್ವಲ್ಲ ಅಂತ ನನಗೆ ಅನ್ಸುತ್ತೆ ಅಂತ ನೀವು ಹೇಳಿದ್ರಿ ನನಗೆ ಅಯ್ಯೋ ಇವ್ರು ಇಷ್ಟೆಲ್ಲ ಮಾಡ್ತಿದಾರೆ ನಾನು ಏನೇನು ಮಾಡಿದ್ದು ನಾನು ಏನು ಮಾಡಲಿಲ್ವಲ್ಲ ಅಂತ ಈಗ ಹಾಗೆ ಇದೆ ಸರ್ ಅಥವಾ ಈಗ ಸ್ವಲ್ಪ ಈಗಲೂ ಹಂಗೆ ಇದೆ ಈಗಲೂ ಹಂಗೆ ಅಯ್ಯೋ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ ಅಂತ ಅನಿಸ್ತಾ ಇರ್ತದೆ ನನಗೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಅಂತ ಹಂಗೆ ಅನಿಸ್ತಾ ಇರುತ್ತೆ ನಾನು ಮನೆಗೆ ಬಂದು ನನ್ನ ಹೆಂಡತಿ ಕೂಡ ಹೇಳ್ತಾ ಇರ್ತೀನಿ ಯಾಕೋ ಅವರೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರಲ್ಲ ನನಗೆ ಏನು ಯಾಕೆ ಹಿಂಗೆ ಮಾಡ್ತಿದ್ದೀನಿ ಅಂತ ಏ ಸಾ ಸಾಕು ಇಲ್ಸೋ ಮೂವತ್ತು ವರ್ಷ ಆಯ್ತು ಆ್ಯಕ್ಟಿಂಗ್ ಶುರು ಮಾಡಿ ಮಾಡಿದ್ದು ಏನಿದ್ದು ಇದು ಅಂತ ಏನು ಅಂತ ಏನೋ ಆ ಒಂದು ಭಯ ಇರುತ್ತೆ ನನಗೆ ಯಾವಾಗಲೂ ಒಂದು ಭಯ ಇರುತ್ತೆ ನಾನು ಯಾಕೆ ಮಾಡ್ಬೇಕಾರೆ ಚೆನ್ನಾಗಿ ಮಾಡ್ತಾಯಿದ್ದೀನಿ ನಾನು ಮನೆಗೆ ಬಂದು ಬೇಕಾಡ್ಸಿಗೆ ಒಂದು ಚೀನ್ ಮಾಡಿದ್ಮೇಲೆ ಮನೆಗೆ ಬಂದು ಯೋಚನೆ ಮಾಡ್ತಾ ಇರ್ತೀನಿ ಇವಾಗ ಇವನು ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಚೆನ್ನಾಗಿ ಮಾಡಿಲ್ವೇನು ಬಟ್ ಅದೇನೋ ಆ ಭಯ ಆ ಫಿಯರ್ ನನ್ನ ತೃಪ್ತಿ ಅತೃಪ್ತಿ 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 ಅದೊಂಥರ ಅದೊಂಥರ ಕಿಪ್ಸ್ ಆನ್ ಯುವರ್ ಟೋಸ್ ಎಸ್ 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 ಇಲ್ಲ ಅಂದ್ರೆ ನಾನು ಒಂಥರ ಕಾಂಪ್ಲಸೆಂಟ್ ಆಗಿಬಿಟ್ಟು ಯೋ ಸಾಕು ಜೀವನ ನಾನು ಮಾಡ್ತಿರೋದೇ ಗ್ರೇಟ್ ಅನ್ಕೊಂಬಿಟ್ರೆ ಮುಗಿದೈತೆ ನನಗಿತ್ತೆ ಈ ಫಿಲಾಸಫಿಕಲ್ ಜರ್ನಿ ಇದು ಏನಂತ ಹೇಳಿ ಎವರ್ ಲಾಸ್ಟ್ ಎವರ್ ಲಾಸ್ಟಿಂಗ್ ಅಥವಾ ಎವರ್ ಗೋಯಿಂಗ್ ಜರ್ನಿ ಇದು ಅದರಲ್ಲಿ ಅದು ನೀವು ಹೇಳಿದಂಗೆ ಅದು ಅನುಭವಿಸಿದವ್ರಿಗೆ ಅಥವಾ ಆ ಒಂದು ಮನಸ್ಥಿತಿ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಬಟ್ ಧ್ಯಾನದ ಮೂಲಕ ಯಾರು ಬೇಕಾದ್ರೂ ಶುರು ಮಾಡ್ಬೋದು ಸುಮ್ಮನೆ ಕೂತ್ಕೊಂಡು ಅರಿವೇ ಗುರು ಅಂತ ನಮ್ಮ ಬಸವಣ್ಣವರು ಹೇಳಿದ್ದು ಅದೇ ಹೌದು 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 ವೆನ್ ಯು ಸಿ ನೀವು ಏನೂ ಇಲ್ಲದೇ ಸುಮ್ಮನೆ ಕೂತ್ಕೊಂಡಾಗ ಆ ಅರಿವು ಏನಿದೆ ಅದು ನಿಮ್ಗೆ ನಿಧಾನ ಬರಕ್ಕೆ ಶುರು ಆಗುತ್ತೆ ಅಥವಾ ನಿಮ್ಮ ಸಣ್ಣತನಗಳು ನಿಮ್ಮ ಅರಿಷಡ್ ಏನಿದೆ ಅದು ನಿಧಾನ ಕಡಿಮೆ ಆಗಕ್ ಶುರು ಆಗುತ್ತೆ ಯಾಕಂದ್ರೆ ಯೂಶ್ವಲಿ ನಾವು ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ನಮಗೂ ನಾವು ಟೈಮ್ ಕೊಡ್ತೀವಿ ಅಂತಂದ್ರೆ ನಾವು ಬಟ್ ನಮ್ಮ ಇಮೋಷನ್ಸ್ ಟೈಮ್ ಕೊಡ್ತಾ ಇದೀವಿ ಅದೆಲ್ಲವನ್ನೂ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ ಅದೇ ಮೊದಲನೇ ಸ್ಟೆಪ್ ಅಂತ ಅನ್ಸುತ್ತೆ ನನಗೆ ಸುಮ್ಮನೆ ಕೂತ್ಕೊಳ್ಳೋದು ಸತ್ಯವಾಗ್ಲು ಬಹಳ ಕಷ್ಟವಾದ ಸ್ಟೆಪ್ ಬಹಳ ಕಷ್ಟವಾದ ಬಹಳ ಕಷ್ಟ ಈಗ ನೋಡಿ ಸರ್ ನಮಗೆ ಸಣ್ಣವ್ರದಾಗಿ ಹೇಳಿ ಹೇಳಿದ್ರು ಏನಾದ್ರು ಮಾಡ್ತಾ ಇರುವಂತ ನಮ್ಮ ತಂದೆ ಕೂಡ ಹೇಳ್ತಿದ್ರು ಸುಮ್ನೆ ಕುತ್ಕೊಬೇಡ ಏನಾದ್ರು ಮಾಡ್ತಾ ಕ ಒಂದ್ ಕವನ ಕೂಡ ಇದೆ ಅಂತ ಗೋಪಾಲಕೃಷ್ಣ ಏನಾದ್ರು ಮಾಡುತ್ತಿರೋ ತಮ್ಮ ನೀನು ಸುಮ್ನೆ ಇರಬೇಡ ಅಂತ ಹೇಳಿ ಸೊ ಅದು ಈಗ ನಮ್ಮ ಸವಾಲ್ ಅಂದ್ರೆ ಏನೋ ಮಾಡಬೇಡ ಸುಮ್ನೆ ಇರೋದು ಈಗ ಈಗ ಎಲ್ಲ ಯಾಕಂದ್ರೆ ಈಗ ನೀವು ಒಂದು ಸಣ್ಣ ಬ್ರೇಕ್ ತೊಗೊಂಡ್ ತಕ್ಷಣ ಇದು ಬಂದ್ಬಿಡುತ್ತೆ ಹೀಗೆ ಇನ್ನೊಂದೇನೋ ಏನೋ ಇನ್ನೊಂದೇನೋ ಏನೋ ಮಾಡ್ತಿರ್ತೀವಿ ವಿ ಡೋಂಟ್ ನಮಗೆ ನಮ್ಮ ಸುಮ್ಮನೆ ಸುಮ್ನೆ ಇರ್ಬಾರ ಇರಿಸಬಾರ್ದಂತ ಹೇಳಿ ಎಲ್ಲವೂ ರೆಡಿ ಆಗ್ಬಿಟ್ಟಿದೆ ಹಿಂದೆ ಸುತ್ತಮುತ್ತ ಸತ್ಯವಾಗ್ಲೂ ಸತ್ಯವಾದ ಸತ್ಯವಾದ ಮಾತಾ ಇದೆಲ್ಲವನ್ನೂ ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ ಹಿಂಗೆ ಸೊ ಇದು ಎನ್ಲೈಟನ್ ಕಡೆ ಮೊದಲನೇ ಹೆಜ್ಜೆ ಏನೂ ಇಲ್ಲದಿದ್ದಾಗ ಪ್ರಪ ಅವಾಗ ಅವಾಗ ಒಂದು ಸಮಯದಲ್ಲಿ ಏನಾದರೂ ಮಾಡುವಂತ ಇದ್ರು ಈಗ ಈ ಥರದ್ದು ಎಲ್ಲವೂ ಇರೋದರಿಂದ ಎಲ್ಲವನ್ನು ಬಿಟ್ಟು ಸುಮ್ಮನೆ ಇರೋದಿದೆಯಲ್ಲ ಅದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಹೇಳ್ದಂಗೆ ಸಿ ಐ ಮೀನ್ ಒಂದು ಪ್ರಪಂಚ ಪ್ರೋಗ್ರೆಸ್ ಆಗ್ತಾ 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 ಅಂದರೆ ನೀವೇನು ಡೆವಲಪ್ಮೆಂಟ್ ಅಂತ ಹೇಳ್ತೀರಾ ಅಥವಾ ಪ್ರೋಗ್ರೆಸ್ ಅಂತ ಏನು ಹೇಳ್ತೀರಾ ಅಥವಾ ಎಲ್ಲ ಒಂದು ಕಡೆ ನಿಮಗೆ ದೂರ ಆಗ್ತಾ ಇದ್ದೀವಿ ಅನ್ತೀವಿ ಎಲ್ಲವಿಂದ ನಾವು ಅಂದರೆ ಈ ಜಂಜಾಟದಲ್ಲಿ ಸಿಗಾಕೊಂಡು ಬಿಟ್ಟಿವಿ ಅದೇನೋ ಅದೇನು ನನಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನ್ಸಲ್ಲ ನೀವು ಹೇಳೋ ಪ್ರಕಾರ ಈಗ ನೀವು ಮೊಬೈಲ್ ಹೇಳಿದ್ರಿ ಎಷ್ಟು ಒಂದು ಕೈ ಆ ಮೊಬೈಲ್ ಬಿಟ್ಟು ಇಳಿಯೋದೇ ಇಲ್ಲ ಕೈಯನ್ನು ಏನೂ ಇಲ್ಲ ಈಗ ತುಂಬ ಸಮಯದಲ್ಲಿ ನೀವು ಹೇಳ್ತಾ ಇದ್ದಂಗೆ ಮನೇಲಿ ಆ ಎಂಟು ತಿಂಗಳಲ್ಲಿ ನಮ್ಮ ಕೆಲಸ ಇಲ್ಲದೆ ತುಂಬ ಕೆಲಸವೇ ಇಲ್ಲ ಯಾರೂ ಶೂಟಿಂಗ್ ಮಾಡ್ತಾಯಿಲ್ಲ ಮನೇಲಿ ಕೂತಿರ್ತೀವಿ ನೀವು ಹೇಳಿದಂಗೆ ಸುಮ್ಮನೆ ಎಲ್ಲವನ್ನೂ ಮರೆತು ಎಲ್ಲವನ್ನೂ ತೆಗೆದುಹಾಕಿ ಮನಸ್ಸಿಂದ ಸುಮ್ಮನೆ ಕೂತ್ಕೋಬೋದಲ್ಲ ಎಲ್ಲಿ ಮಾಡ್ತೀವಿ ನಾವು ಏನು ಇಲ್ಲದೇ ಇದ್ರು ಅಲ್ಲೂ ಏನು ಇಲ್ಲದೆ ಇದ್ರು ಇಲ್ಲೂ ಏನು ಇಲ್ಲದೆ ಇದ್ರು ಆದರೂ ಕೂಡ ಏನೋ ಮಾಡ್ತಾ ಇರ್ತೀವಿ ತುಂಬಾ ದೊಡ್ಡ ದುರಂತ ಅನಿಸ್ಬಿಡ್ತದೆ ನಂಗೆ ಅದು ಆ ಸಮಯವನ್ನು ಹೇಳದ ಯಾವುದೋ ಒಂದು ಧ್ಯಾನದಲ್ಲ ಮೆಡಿಟೇಷನ್ ಲೋಕ ಇರದ ನಿಮಗೆ ಸಿಗುವಂತ ಪೀಸ್ ಆಫ್ ಮೈಂಡ್ ಅಥವಾ ಒಂದು ಇದಿದೆಯಲ್ಲ ಒಂದು ಎಲಿವೇಶನ್ನು ಅದು ಸಿಗುತ್ತೆ ಅಂತ ಗೊತ್ತಿಲ್ಲ ಬಟ್ ಹೋಗಲ್ಲ ಅದು 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 ಬಟ್ ಅಲ್ಲಿ ತನಕ ಹೋಗೋ ತನಕನೇ ಕಷ್ಟ ಒಂದ್ಸಲ ಅಲ್ಲಿ ಹೋದ್ಮೇಲೆ ನಿಮಗೆ ಅದು ಟೇಸ್ಟ್ ಗೊತ್ತಾಗ್ಬಿಟ್ರೆ ನಿಮಗೆ ಇದು ನಗಣ್ಯ ಅನ್ಸಕ್ಕೆ ಶುರುವಾಗಿ ನೀವು ಕೂತ್ಕೊತೀರಾ ನೀವು ಎಲ್ಲದಕ್ಕೂ ಎಲ್ಲದನ್ನ ಬಿಟ್ಟು ಅದಕ್ಕೊಂದು ಟೈಮ್ ಮಾಡೇ ಮಾಡ್ಕೊತೀರಾ ಬಟ್ ಅದು ಅಲ್ಲಿ ತನಕ ಹೋಗ್ಬೇಕಾಗತ್ತೆ ಎಸ್ ಹೋಗಬೇಕಾಗತ್ತೆ ಖಂಡಿತ ಇವರು ನಮ್ಮ ಹರೀಶ್ ಅಡ್ವರ್ಗ ಟೀಮ್ ಅಲ್ಲಿ ಸೊ ನಿರ್ದೇಶಕರ ಬಗ್ಗೆ ನೀವು ಸಾಕಷ್ಟು ಮಾತನಾಡಿದ್ರಿ ಅವ್ರ ಕಥೆಲ್ಲದ್ರ ಬಗ್ಗೆ ನೀವು ಮಾತಾಡಿದ್ರಿ ಫೈನಲ್ ಆಗಿ ಈ ತರ ನಿರ್ದೇಶಕರು ಮತ್ತೆ ಮತ್ತೆ ಸಿನಿಮಾಗಳನ್ನ ಮಾಡಬೇಕು ಮುಂದೆ ಬರಬೇಕು ಅಂತಂದ್ರೆ ಜನ ಸಿನಿಮಾ ನೋಡಬೇಕು ಮಾಡಬೇಕು ಹೌದು ಸೊ ಆ ದೃಷ್ಟಿಯಿಂದ ಹಾಗಾಗಲಿ ಅಂತ ನಾನು ಆಶಿಸ್ತೀನಿ ಅದನ್ನು ಆಲ್ರೆಡಿ ನಾವು ಹೇಳಿದ್ವಿ ಸೊ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಈ ಥರ ಟೈಮ್ ಕೊಟ್ಟದ್ದಕ್ಕೆ ಒಂದಷ್ಟು ಬೇರೆ ತರದ ವಿಚಾರಗಳು ಮಾತಾಡಕ್ಕೆ ಟ್ರೈ ಮಾಡಿದ್ವಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಗೇನ್ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹೌದು ಅದು ಮನಸ್ಸಲ್ಲಿ ಏನೋ ಅನ್ಕೋಬೇಕು ಅನ್ಕೊಂಡಿದೀವಿ ಅದಕ್ಕೆ ಪೂರ್ತಿ ವಾಯ್ಸ್ ಕೊಡೋದು ತುಂಬಾ ಕಷ್ಟ ಹೇಳೋದು ಬಹಳ ಕಷ್ಟ ಅದು ನಾನು ಅದು ಒಂದು ಸಿನಿಮಾ ನಿಮಗೆ ಪುಸ್ತಕದ ಬಗ್ಗೆ ಹೇಳ್ತಾ ಇದೆ ಕ್ವಾಂಟಮ್ ಜಗತ್ತು ಕ್ವಾಂಟಮ್ ಜಗತ್ತು ಅಂತ ಅದರಲ್ಲಿ ನಾನು ಸಿದ್ಧಾರೂಢರದು ಹಳೆ ನನ್ನ ಬಲ್ ಬಾಲ್ಯದಲ್ಲಿದ್ದಾಗ ನಮ್ಮ ತಾತನ ಮನೇಲಿ ಒಂದು ಫೋಟೋ ಇತ್ತು ಅವರು ತೆಳ್ಳಗೆ ತುಂಬಾ ತುಂಬಾ ತೆಳ್ಳಗೆ ಒಂದು ಪಂಚೆ ಹಾಕ್ಕೊಂಡು ಒಂದು ಏನೋ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಪಕ್ಕದಲ್ಲಿ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಅಂತ ಬರೆದಾಗ ಏನಪ್ಪ ಇದು ಸಿಲ್ಲಿ ಥರ ಇದೆ ಏನಿದ್ರ ಅರ್ಥ ಕ್ವಾಂಟಮ್ ಜಗತ್ತು ಓದ್ಮೇಲೆ ಗೊತ್ತಾಯ್ತು ನನಗೆ ಅಂದರೆ ಇದು ಮಾಯೆ ಅಂತಂದಾಗಲೂ ಕೂಡ ಏನು ಮಾಯೆ ಲೈಫ್ ಇದೆ ಅಲ್ವಾ ಟಚ್ ಮಾಡ್ತಾ ಇದ್ದೀವಿ ಮಾಯ ಹೆಂಗಾಗುತ್ತೆ ಮಾಯೆ ಹೆಂಗೆ ನಮ್ಗೆ ಕನ್ವಿನ್ಸೇ ಆಗಿಲ್ಲ ಸರ್ ಅದು ಅಲ್ವಾ ಈ ಸುಮ್ಮನೆ ಮಾಯೆ ಅಂತಂದ್ರೆ ಹೆಂಗೆ ನಂಬಕ್ಕೆ ಸಾಧ್ಯ ಕ್ವಾಂಟಮ್ ಜಗತ್ತು ಓದಿದ್ಮೇಲೆ ನಂಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಇದು ರಿಫ್ಲೆಕ್ಷನ್ ಇದೆ ಇನ್ನೊಂದು ಜಗತ್ತಿದೆ ಅಂತ ಅವ್ರ ಅದನ್ನು ತುಂಬ ಕನ್ವಿನ್ಸಿಂಗ್ ಆಗಿ ಬ್ಯೂಟಿಫುಲ್ ಆಗಿ ಸಣ್ಣ ಡೌಟ್ ಇಟ್ಕೊಂಡು ಬರೆದಿದ್ದಾರೆ ಹಿಂಗೆ ಅಂತ ಹೇಳಿಬಿಟ್ಟು ಮತ್ತೆ ಡೌಟ್ ಬರುತ್ತೆ ನಮಗೆ ಇದು ಹೀಗೆ ಪಾನೀ ನಂಬಬೇಕು ಅಂದರೆ ನೋಡೋ ಯಾವಾಗಲೂ ಹಾಗೆ ಹೌದು ಅವ್ರು ಅದನ್ನೊಂದು ಸಣ್ಣದಾಗಿ ಅನುಮಾನ ಇಟ್ಕೊಂಡು ನೋಡಿ ಹೀಗೆ ಇರ್ಬೋದಾ ಹೀಗಿರ್ಬೋದ ಅಂತ ಬರಿತಾ ಬರಿತಾ ಹೋಗ್ತಾರೆ ನಂಗೆ ಭಾಳ ಖುಷಿ ಆಯ್ತು ಆ ಪುಸ್ತಕ ಓದಿ ನಾನು ಯಾವುದು ಚಿಕ್ಕ ವಯಸ್ಸಿಂದಾಗ ಒಂದು ಸಿನಿಮಾ ನೋಡಿದ್ದೆ ಸ್ಟ್ಯಾನ್ಲೆಕ್ ಕ್ಯೂ ಬ್ರೇಕ್ ತೂ ತೌಸಂಡ್ ಒನ್ ಸ್ಪೇಸ್ ವುಡಸ್ ಅಂತ ಅದರಲ್ಲಿ ಆಸ್ಟ್ರೋನಾಟ್ಸು ಹೋಗ್ತಾ 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 ಆಸ್ಟ್ರೋನಾಟ್ಸು ಮಕ್ಕಳಾಗ್ತಾ ಹೋಗ್ತಾರೆ ಕಡೆ ಡಿಕ್ರೀಸ್ ಆಗ್ತಾ ಹೋಗಿ ಕಡೆ ಕಮ್ ಟು ದ ಎಂಬ್ರಾನಿಕ್ ಸ್ಟೇಜ್ ಹಾಗೆ ಯಾವಾಗ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದ್ದು ಸಿನ್ ನನಗೆ ಅರ್ಥವಾಗಲಿಲ್ಲ ಆಮೇಲೆ ಎಲ್ಲೋ ಆಯಿಸ್ಟಿನ್ ಥಿಯರಿ ಹೋದಾಗ ವೆನ್ ಯು ಟ್ರಾವೆಲ್ ಫಾಸ್ಟರ್ ದೆನ್ ಲೈಟ್ ಎಸ್ ಎಸ್ ಅದೇನೋ ರಿವರ್ಸಲ್ ಆಗುತ್ತೆ ಮೂರ್ ರಿವರ್ಸ್ ಯಸ್ ಸೊ ಯು ಗೋ ಬ್ಯಾಕ್ ಇನ್ ಟೈಮ್ ಎಸ್ ಸೊ ದಟ್ಸ್ ದಟ್ಸ್ ಸೈಂಟಿಫಿಕಲಿ ಸೈಂಟಿಫಿಕಲ್ಯ ಪಾಸಿಬಿಲಿಟಿ ಅಂದರೆ ಏನೇನು ವಿಚಿತ್ರಗಳಿದೆ ಅಂತ ಅಲ್ವಾ ಅಲ್ವ ಸುತ್ತ ನಾವು ಏನು ನನ್ನ ಪ್ರಕಾರ ನ್ಯೂಟನ್ ಹೇಳ್ತಾನೆ ಯೂನಿವರ್ಸ್ ಈಸ್ ಲೈಕ್ ಎ ಹ್ಯೂಜ್ ಓಷನ್ ವೇರ್ ನಾನು ದಡದಲ್ಲಿ ಈ ಈ ರೀತಿಯಲ್ಲ ಕಪ್ಪೆಚ್ಚಿ ಹುಡುಕ್ತಾ ಇದ್ದೀನಿ ಅಷ್ಟೇ ನಾನು ವಿತ್ ಅ ಹೋಲ್ ಓಷನ್ ಇನ್ ಫ್ರಂಟ್ ಆಫ್ ಮಿ ಡಿಸ್ಕವರ್ ಅಂತ ಹಾಗೆ ನಮಗೂ ಅಷ್ಟೇ ಅಂತ ಕಾಣುತ್ತೆ ಸಿಗೋದು ಅಷ್ಟೇ ಸಿಗೋದಷ್ಟೇ ಕಪ್ಪೆ ಚಿಪ್ಪು ಅಟ್ಲೀಸ್ಟ್ ಕಪ್ಪೆ ಚಿಪ್ಪಿನ ಮೂಲಕ ಒಂದು ಅಗಾಧತೆ ಗೊತ್ತಾಗುತ್ತಲ್ಲೋಶನ್ ದಟ್ ಇಸ್ಟ್ಸ್ ಅನ್ನೋದು ಗೊತ್ತಾಗತ್ತಲ್ಲ ಗೊತ್ತಾಗುತ್ತಲ್ಲ ನಾವು ದಟ್ ಮೀನ್ಸ್ ನಾವೆಷ್ಟು ಗೌಣ ಅಂತ ಗೊತ್ತಾಗುತ್ತಲ್ಲ ನಮಗೆ ನಾವ್ ಎಷ್ಟು ಆರ್ ಸೋ ಇನ್ಸಿಗ್ನಿಫಿಕೆಂಟ್ ಅಂತ ಅಷ್ಟು ಗೊತ್ತಾದರೆ ಸಾಕು ನಾವು ಸರಿಯಾದ ದಾರಿಲಿ ಇದೀವಿ ಅಂತ ಅಲ್ವಾ ಕರೆಕ್ಟ್ ಹೌದು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಥರ ಮಾತಾಡ್ಕೊಂಡು ಹೋದ್ರೆ ಇನ್ನೂ ಮಾತಾಡ್ಬೋದು ನಾವು ಬಟ್ ಥ್ಯಾಂಕ್ಸ್ ಅಲಾಟ್ ಸರ್ ನಮ್ಮ ಜೊತೆ ಈ ಒಂದು ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಅಲಾಟ್ ಸೊ ಸ್ನೇಹಿತರೆ ಇದು ಹರೀಶ್ ವರ್ಗದ ಕುರಿತಾಗಿ ನಮ್ಮ ಹಿರಿಯ ನಟ ವಿನಾಶ್ ಅವರೊಂದಿಗೆ ಮಾತಾಡಿದ್ವಿ ಇದರಲ್ಲಾದಷ್ಟು ಸಿನಿಮಾದ ಟೈಟಲ್ನ ಅಷ್ಟೇ ಇಟ್ಕೊಂಡು ನಾವು ಬೇರೆ ವಿಚಾರಗಳನ್ನ ಮಾತಾಡೋಕ್ಕೆ ಚರ್ಚೆ ಚರ್ಚೆ ಮಾಡಕ್ಕೆ ಇಷ್ಟಪಟ್ಟಿದ್ವಿ ನಮ್ಮ ಆಡಿಯನ್ಸಲ್ಲಿ ಭಾಳಷ್ಟು ಜನರಿಗೆ ಸ್ಪಿರಿಚುವಾಲಿಟಿ ಬಗ್ಗೆ ಆಸಕ್ತಿ ಇದೆ ಅಂತ ನನಗೆ ಗೊತ್ತು ಒಂದು ಸಲ ನಾವು ಮೋಹನ್ ಅವ್ರ ಜೊತೆ ಮಾತಾಡಿದಾಗಲೂ ಕೂಡ ಸ್ಪಿರಿಚುವಾಲಿಟಿ ಬಗ್ಗೆ ಪ್ರೋಗ್ರಾಮ್ ಮಾಡಿ ಅಂತ ನೀವು ಯಾವಾಗಲೂ ಹೇಳ್ತಾ ಇದ್ದೀರಿ ಹೀಗಾಗಿ ಅವಿನಾಶ್ ಅವರೊಂದಿಗೆ ಕೂಡ ಈ ಥರದ್ದು ಮಾತಾಡುವಂಥ ಪ್ರಯತ್ನ ಪಟ್ಟಿದ್ದೀನಿ ಸೊ ಈ ಒಂದು ನಾನು ಕ್ವಾಂಟಮ್ ಜಗತ್ತು ಅಂತ ಹೇಳಿದೆ ಕ್ವಾಂಟಮ್ ಜಗತ್ತಿನ ಮೂಲಕ ನೀವು ಶುರು ಮಾಡ್ಬೋದು ಅಂದರೆ ಈ ಪಾತ್ ಇದೆಯಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾತು ಸೊ ಅದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದ ಹೇಳ್ತಾ ಮತ್ತೊಂದು ಸಲ ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ ಈ ಪ್ರೋಗ್ರಾಮ್ ನಿಮಗೆ ಇಷ್ಟ ಆದರೆ ಖಂಡಿತ ಅದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಿಮಗೆ ಈ ಥರ ಕಾರ್ಯಕ್ರಮಗಳು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ ಗೌರಿ ಶಕ್ಕಿ ಸ್ಟುಡಿಯೋ ಅಂತ ಅನಿಸಿದರೆ ಖಂಡಿತ ಪೇಟಿಆನ್ ಮೂಲಕ ಇನ್ಸ್ಟಾ ಮೋಜು ಮೂಲಕ ಮತ್ತು ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು ನೋಡ್ತಾ ರೀ ಗೌರಿ ಸ್ಟುಡಿಯೋ